ಹಾಯ್ ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ವೀಣಾ ಜಯಪ್ಪ ಅಂತ. ನಾನ್ ಚನ್ನಗಿರಿ ತಾಲೂಕು ವಿ ಬನ್ನಿಟ್ಟಿಯಿಂದ ಮಾತಾಡ್ತಾ ಇದ್ದೀನಿ. ಸೊ ಇವತ್ತು ನಾನು ಮೋದಿ ಕೇರ್ ಆಯುರ್ವೇದಿಕ್ ಫೇಶಿಯಲ್ ಬಗ್ಗೆ ನಾನು ಮಾತಾಡಕ್ ಇಷ್ಟಪಡ್ತೀನಿ. ನಿಮ್ಗೆ ಕೆಲವೊಂದು ಸ್ಮಾಲ್ ಟಿಪ್ಸ್ ಅನ್ನ ನಾನು ಇಮಿಡಿಯೇಟ್ಲಿ ಕೊಡಕ್ ಇಷ್ಟಪಡ್ತೀನಿ. ಸೊ ಇದನ್ನ ಯೂಸ್ ಮಾಡ್ಕೊಳ್ಳೋರು ಖಂಡಿತ ಯೂಸ್ ಆಗೇ ಆಗುತ್ತೆ. ಮಾಹಿತಿನ ಅಟ್ಲೀಸ್ಟ್ ನಿಮ್ಗೆ ಮಾಹಿತಿನಾರು ತಿಳ್ಕೊಂಡಂಗಾಗುತ್ತೆ. ಸೊ ಇವತ್ತು ನಮ್ಮ ಭಾರತದ ಪ್ರಾಚೀನ ಕಾಲದಿಂದನೂ ನಮ್ಮ ಭಾರತ ದೇಶದಲ್ಲಿ ಹುಟ್ಟಿರುವಂತದ್ದು ಸೌಂದರ್ಯಕ್ಕೆ ತುಂಬಾ ಮುಖ್ಯವಾಗಿ ಸ್ಥಾನ ಕೊಟ್ಟಿದ್ರು. ಸೊ ಮೊದಲೆಲ್ಲ, ಸೊ ಇವತ್ತು ಇಂಡಿಯನ್ ರೂಟ್ಸ್ ಇಂಟರ್ನ್ಯಾಷನಲ್ ಸ್ಕಿನ್ ಕೇರ್ ಅಂತ ನಾವ್ ಹೇಳ್ತೀವಿ. ಅಂದ್ರೆ ಇವತ್ತು ಇಂಡಿಯಾದಲ್ಲಿ ಹುಟ್ಟಿತ್ತು, ಬಟ್ ಅದನ್ನ ಇವತ್ತು ಇಂಟರ್ನ್ಯಾಷನಲ್ ಮಟ್ಟದಲ್ಲೂ ಕೂಡ ಇವತ್ತು ಇಂಡಿಯಾದಲ್ಲಿ ಹುಟ್ಟಿದಂತ ಗಿಡಮೂಲಿಕೆಗಳನ್ನ ಇಂಟರ್ನ್ಯಾಷನಲ್ ಅಲ್ಲೂ ಕೂಡ ಇವತ್ತು ಅವರು ರೆಡಿ ಮಾಡ್ಕೊಂಡು ಇವತ್ತು ಫೇಮಸ್ ಆಗಿದ್ದಾರೆ. ಆದ್ರೆ ಮೂಲ ಹುಟ್ಟಿದ್ದು ನಮ್ಮ ದೇಶದಲ್ಲೇ ಅಂತ ಹೇಳಕ್ ನಂಗೆ ತುಂಬಾ ಖುಷಿ ಆಗುತ್ತೆ. ಅದರಲ್ಲೂ ಮೋದಿ ಕೇರ್ ಸ್ಕಿನ್ ಕೇರ್ ಕಲರ್ ಕಾಸ್ಮೆಟಿಕ್ಸ್ ಬಗ್ಗೆ ಅಂತೂ ನನ್ಗೆ ಹೇಳೋದಕ್ಕೆ ತುಂಬಾ ಹೆಮ್ಮೆ ಅನ್ಸುತ್ತೆ. ಇವತ್ತು ನಾವು ಫೇಸ್ ಅನ್ನು ಚೆನ್ನಾಗಿ ಇಟ್ಕೋಬೇಕಂತ ಅಂದ್ರೆ ಸಾಕಷ್ಟು ಕೆಲವೊಂದು ಫಾಲೋಅಪ್ ನ ಮಾಡ್ಬೇಕಾಗತ್ತೆ. ಇವತ್ತು ನೋಡಿ, ಜಾಸ್ತಿ ಕೆಮಿಕಲ್ ಇರುವಂತ ಸೋಪ್ಸ್ ಗಳನ್ನ ಉಪಯೋಗಿಸ್ತಾ ಇದ್ದಾರೆ. ಇವತ್ತು ಹ್ಯಾಡ್ ಗಳನ್ನ ಕೊಟ್ಟು ಇವತ್ತು ಸಾಕಷ್ಟು ಕೆಮಿಕಲ್ ಹ್ಯಾಡ್ ಆಗಿರುವಂತ ಸೋಪ್ಗಳು ಕ್ರೀಮ್ಗಳು ಯೂಸ್ ಮಾಡೋದ್ರಿಂದ ನೀವು ನೋಡಬಹುದು ಪ್ರತಿಯೊಬ್ಬರ ಫೇಸ್ ಅಲ್ಲಿ 100%-80% ಲೇಡೀಸ್ ಗಳಲ್ಲಿ ಪಿಗ್ಮೆಂಟೇಷನ್, ಬಂಗು, ಡ್ರೈ ಸ್ಕಿನ್, ಪಿಂಪಲ್ಸ್ ಕಲೆಗಳು ಈ ತರದ್ದೆಲ್ಲ ನೀವು ನೋಡಬಹುದು. ಬಟ್ ನಾನು ಇವತ್ತು ನಾನು ಮೋದಿ ಕೇರಲ್ಲಿ ಕರೆಕ್ಟ್ ಆಗಿ ನೀವು ಯೂಸ್ ಮಾಡಿದ್ರೆ ಖಂಡಿತ ಈ ಸ್ಕಿನ್ ನ ನ್ಯಾಚುರಲ್ ಆಗಿ ತುಂಬಾ ಚೆನ್ನಾಗಿ ಹೆಲ್ದಿ ಆಗಿ ಇಟ್ಕೋಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ. ಕಳೆದ 10 ಇಯರ್ಸ್ ಆಯ್ತು ಮೋದಿ ಕೇರ್ ಪ್ರಾಡಕ್ಟ್ ಗಳ ಪರಿಚಯ. ಅದರಲ್ಲೂ ನಾನು ಸ್ಕಿನ್ ಕೇರ್ ಪ್ರಾಡಕ್ಟ್ ಗಳನ್ನ ರೆಗ್ಯುಲರ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ತುಂಬಾ ಚೆನ್ನಾಗಿ ರಿಸಲ್ಟ್ ಇದೆ, ಮತ್ತೆ ನಮ್ ಫೇಸ್ ಅನ್ನು ಕೂಡ ನಾವು ಈಸಿಯಾಗಿ ಇಟ್ಕೋ ಚೆನ್ನಾಗಿ ನೀಟ್ ಆಗಿ ಇಟ್ಕೋಬಹುದು. ಸೊ ಅದಕ್ಕೆ ನಾನು ಏನೆಲ್ಲ ಉಪಯೋಗಿಸ್ತೀನಿ ಅಂತ ನಿಮ್ಗೆ ಒಂದ್ ಟಿಪ್ಸ್ ಹೇಳ. ಇವತ್ತು ನೋಡಿ, ಪ್ರತಿಯೊಬ್ರು ಮದ್ವೆಗಳಿಗೆ ಫೇಶಿಯಲ್ ನ ಮಾಡ್ಸಕ್ ಹೋಗ್ತೀರಾ, ಯಾಕೆ ಫೇಶಿಯಲ್ ನ ಮಾಡಿಸ್ಕೊಂತೀರಾ? ನಿಮ್ ಹತ್ರ ಆನ್ಸರ್ ಇದೆಯಾ? ಇದೆ. ಯಾಕೆ ಅಂತಂದ್ರೆ, ಫೇಶಿಯಲ್ ಮಾಡಿಸ್ಕೊಂಡು ಮೇಕಪ್ ಹಾಕೊಂಡ್ರೆ ನೀಟ್ ಆಗಿ ಕೂರುತ್ತೆ ಅಂತ. ನೀವ್ ಫೇಶಿಯಲ್ ಮಾಡ್ಕೊಳ್ದೇನೆ ನೀ ಯಾವ್ದೇ ಪಾರ್ಲರ್ ಕೂಡ ನಿಮ್ ಮೇಕಪ್ ಗೆ ಬರಲ್ಲ ಅಂತ ಹೇಳ್ತಾರೆ. ಯಾಕೆಂದ್ರೆ ನೀಟ್ ಆಗಿ ಕುತ್ಕೋಬೇಕು ಮೇಕಪ್ ಅಂತ ಹೇಳ್ತಾರೆ. ಸೊ ಏನು ಕಾರಣ ಅದು ಅಂತ ಹೇಳಿದ್ರೆ, ಸೊ ಇವತ್ತು ನಮ್ಮ ಸ್ಕಿನ್ ಅಲ್ಲಿ ಲೇಯರ್ ಇರುತ್ತೆ ಅಲ್ವಾ, 7 ತರ ಲೇಯರ್ ಇರುತ್ತೆ. ಅದರಲ್ಲಿ ಮೊದಲನೇ ಲೇಯರ್ ಡೆಡ್ ಆಗ್ತಾ ಇರುತ್ತೆ, ಅಂದ್ರೆ ಸತ್ತ ಜೀವಕೋಶಗಳು ಅಂತ, ಡೆಡ್ ಸೆಲ್ಸ್ ಅಂತ ಕರಿತೀವಿ. ಸೊ ಆ ಡೆಡ್ ಸೆಲ್ಸ್ ವೀಕ್ಲಿ ನಾವು ಅದನ್ನ ತೆಗೆದಾಗ ನಮ್ಮ ಸ್ಕಿನ್ ಹೊಸ ಸೆಲ್ಸ್ ಬಂದು ಹೊಸ ಸೆಲ್ಸ್ ಪೊರೆ ನೀಟ್ ಆಗಿ ಡೆಡ್ ಸೆಲ್ಸ್ ಹೋದಾಗ ಕ್ಲಿಯರ್ ಆಗಿ ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ಕೆಲವೊಂದು ಮೋದಿ ಕೇರ್ನ ಶ್ಲೋಕದಲ್ಲಿ ಫೇಶಿಯಲ್ ನ ನಾನು ಫೇಶಿಯಲ್ ಹೇಗೆ ಮಾಡ್ಕೊಳ್ಳೋದು ಇದನ್ನ ನಾವು ಡೈಲಿ ಟ್ರೀಟ್ಮೆಂಟ್ ಆಗಿ ಡೈಲಿ ಆಗಿ ಯೂಸ್ ಮಾಡ್ಕೋಬಹುದು, ವೀಕ್ಲಿ ಕೂಡ ಯೂಸ್ ಮಾಡಬಹುದು, ಮತ್ತೆ ಪ್ರತಿ ನೈಟ್ ಕೂಡ ಯೂಸ್ ಮಾಡುವಂತ ಪ್ರಾಡಕ್ಟ್ ನ ನಾನು ಹೇಳ್ತೀನಿ. ಸೊ ಇದು ಮತ್ತೆ ಜೊತೆಗೆ ಯಾವ್ಯಾವ ಸ್ಕಿನ್ ಗೆ ಏನೇನು ಯೂಸ್ ಮಾಡಬಹುದು ಅಂತ ನೆಕ್ಸ್ಟ್ ಹೇಳ್ತೀನಿ. ಓಕೆನಾ? ಪ್ರತಿದಿನ ನಿಮ್ಮೆಲ್ಲರಿಗೂ, ಇವತ್ತು ನಾವು ಹೊರಗಡೆ ಫೇಶಿಯಲ್ ಮಾಡಿಸ್ಕೊಳಕ್ ಹೋಗ್ತೀವಿ, ತುಂಬಾ ಜನ ಮಾಡಿಸ್ಕೊಂತಾರೆ. ಯಾರಾದ್ರೂ ಫೇಶಿಯಲ್ ಮಾಡಿಸ್ಕೊಂಡು ಫೇರ್ ತುಂಬಾ ಚೆನ್ನಾಗಿದೆ ನನ್ನ ಫೇಸ್ ಅಂತ ಎಲ್ಲಾರದ್ರು ಕೇಳಿದೀರಾ? ಇಲ್ಲ. ತುಂಬಾ ಫೇಶಿಯಲ್ ಮಾಡಿಸ್ಕೊಂಡ್ರೆ ಇವತ್ತು ಸಖತ್ತು ಕೆಮಿಕಲ್ ಇರೋದ್ರಿಂದ ನಮ್ಮ ಫೇಸು ಬ್ಲ್ಯಾಕ್ ಆಗಿದೆ ಅಂತಾನೆ ಸುಮಾರು ಜನ ನನಗೆ ಸಿಗ್ತವ್ರೆ. ಸೊ ಇವತ್ತು ನ್ಯಾಚುರಲ್ ಆಗಿ ಅದೇ ನಾವು ಯಾವ್ದು ಫೇಶಿಯಲ್ ಮಾಡಿಸಲ್ಲ, ಮನೇಲಿ ಇರುವಂತ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಾ ಇದೀವಿ, ಫ್ರೂಟ್ಸ್ ತಿಂತೀವಿ, ಜಾಸ್ತಿ ನೀರ್ನ ಕುಡಿತೀವಿ, ಜಾಸ್ತಿ ನಾವು ಸ್ಕಿನ್ ನ ನ್ಯಾಚುರಲ್ ಆಗಿ ಇಟ್ಕೊಳ್ಳೋದಕ್ಕೆ ಯೂಸ್ ಮಾಡ್ತೀವಿ, ಅರಿಶಿನ ಹಚ್ತೀವಿ ಅನ್ನೋರು ಸ್ಕಿನ್ ಬೇಕಾದ್ರೆ ಚೆನ್ನಾಗಿರುತ್ತೆ. ಆದ್ರೆ ಇವತ್ತು ಹೊರಗಡೆ ಫೇಶಿಯಲ್ ಔಟ್ ಆಫ್ ಕ್ರೀಮ್ಗಳು ಅಡ್ವರ್ಟೈಸ್ಮೆಂಟ್ ಅಲ್ಲಿ ಕೊಡುವಂತ ಕ್ರೀಮ್ಗಳು ತಂದು ನಮ್ ಫೇರ್ ಆಗಿ ಇಟ್ಕೊಂಡಿದೀವಿ ನಮ್ ಫೇಸ್ ನ ಅನ್ನೋರು ನಿಜವಾಗ್ಲೂ ನಮ್ ಫ್ರೆಂಡ್ಸ್, ನನಗಂತೂ ಸಿಕ್ಕಿಲ್ಲ, ನಿಮ್ಗೆ ಸಿಕ್ಕರೆ ನಂಗೆ ಇನ್ಫಾರ್ಮ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಇವತ್ತು ನಮ್ಮ ಸ್ಕಿನ್ ನ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಡೈಲಿ ಯೂಸ್ ಮಾಡ್ಬೇಕಾಗಿರುವಂತದ್ದು ಫಸ್ಟ್ ಆಫ್ ಆಲ್ ಮೊರಕನಲ್ ಆರ್ಗನ್ ಆಯಿಲ್ ಕ್ಲೆನ್ಸರ್, ಮಾಯಿಶ್ಚರೈಸರ್ ಅಂಡ್ ಕ್ಲೆನ್ಸರ್ ಅಂತ ನಾವ್ ಹೇಳ್ತೀವಿ. ಸೊ ಇದನ್ನ ಏನ್ ಮಾಡ್ತೀವಿ ಅಂತಂದ್ರೆ, ಫಸ್ಟ್ ಮೊದಲನೇ ಶ್ಲೋಕದಲ್ಲೇ ಸಿಗ್ತಕ್ಕಂತ ಪ್ರಾಡಕ್ಟ್ ಈ ಒಂದು ಫೇಸ್ ವಾಶ್ ನ ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡ್ಬೇಕು, ಫೇಸ್ ವಾಶ್ ನ ಮಾಡ್ಬೇಕು. ಈ ತರ ಒಂದ್ ಡ್ರಾಪ್ ಹಾಕೊಂಡ್ಬಿಟ್ಟು ಫೇಸ್ ಅನ್ನ ವಾಶ್ ಮಾಡ್ಬೇಕು ಫಸ್ಟ್ ಸ್ಟೆಪ್. ಫೇಸ್ ವಾಶ್ ಮಾಡಿದ ತಕ್ಷಣನೇ ಸೊ ಅದನ್ನ ನೀವು ರೆಡಿ ಆಗಿ ಅದನ್ನ ಮತ್ತೆ ಹಾಗೇನೆ ಡ್ರೈ ಮಾಡ್ಕೋಬೇಕು. ಮತ್ತೆ 3-in-1 ಟೋನರ್ ಅಂಡ್ ಮೇಕಪ್ ರಿಮೂವರ್ ಅಂದ್ರೆ ಈ ಒಂದು 3-in-1 ಇದು ಮೂರ್ ಕೆಲ್ಸನ ಮಾಡುತ್ತೆ. ಮತ್ತೆ ಏನ್ ಮಾಡುತ್ತೆ, ಕ್ಲೆನ್ಸರ್ ಅಂದ್ರೆ ಸ್ಕಿನ್ ಅಲ್ಲಿರುವಂತ ಒಳಗಡೆ ಇರೋ ಸೇರ್ಕೊಂಡಿರುವಂತ ಆಯಿಲ್, ಗಲೀಜು, ಸ್ಕಿನ್ ಬ್ಲ್ಯಾಕ್ ಆಗಿರುವಂತದ್ದು ಎಲ್ಲ ಬೇಕಾಗದೇ ಇರುವಂತದ್ದು ಸ್ಕಿನ್ ಒಳಗಡೆ ಬೇಕಾಗದೇ ಇರುವಂತ ಇರುತ್ತಲ್ವಾ, ಸೊ ಅದನ್ನೆಲ್ಲ ಕ್ಲೆನ್ಸ್ ಮಾಡಿ ಆಚೆ ತೆಗೆಯುತ್ತೆ. ಮತ್ತೆ ಇನ್ನೊಂದು ಟೋನ್ ಮಾಡುತ್ತೆ, ಮತ್ತೆ ಹೋಲ್ಸ್ ಎಲ್ಲ ಓಪನ್ ಆಗುತ್ತಲ್ವಾ, ಸೊ ಮತ್ತೆ ಅದನ್ನ ಟೈಟ್ ಮಾಡೋದಕ್ಕೋಸ್ಕರ ಕ್ಲೆನ್ಸರ್ ಮತ್ತೆ
ಟೋನರ್ ಅಂತ ಹೇಳ್ತೀವಿ, ಮತ್ತೆ ಮೇಕಪ್ ರಿಮೂವರ್ ಆಗಿ ಯೂಸ್ ಮಾಡಬಹುದು. ಇವತ್ ನೋಡಿ ನಾ ಕ್ಲೆನ್ಸರ್ ಮಾಡೋದು ಹೇಗೆ ಅಂತಂದ್ರೆ, ನಾನು ಹೇಳ್ಕೊಡ್ತೀನಿ. ಈ ತರ ಹತ್ತಿನ ತಗೊಂಡ್ಬಿಟ್ಟು ಈ ತರ ಕಾಟನ್ ಮೆಡಿಕಲ್ ದೇ ಹಾಕ್ಬೇಕು, ಯಾಕೆಂದ್ರೆ ಪ್ಯೂರ್ ಸ್ಮೂತ್ ಆಗಿರುತ್ತೆ. ಮೆಡಿಕಲ್ ಕಾಟನ್ ತೆಗೆದು ಸೊ ಈ ತರ ನಾವು ಲಾಕ್ ಓಪನ್ ಇರುತ್ತೆ, ಸೊ ಈ ತರ ಲಾಕ್ ಓಪನ್ ಮಾಡಿ ಈ ತರ ಈ ತರ ನೆನೆಸ್ಬೇಕು. ಈ ತರ ನೆನೆಸ್ಬಿಟ್ಟು ಈ ತರ ನಾವು ಏನ್ ಮಾಡ್ಬೇಕು, ಈ ತರ ಫಸ್ಟ್ ಒತ್ತಬೇಕು, ಚೆನ್ನಾಗಿ ನೆನೆಸ್ಬಿಟ್ಟು ಒತ್ಬಿಟ್ಟು ಕೆಳಗಡೆಯಿಂದ ಮೇಲ್ಗಡೆ ಹಪ್ ಮೋಷನ್ ಮೇಲೆ ನೀಟಾಗಿ ಒರೆಸ್ಕೋಬೇಕು. ತುಂಬಾ ಕೆಲವರಿಗೆಲ್ಲ ನೆಕ್ ಹತ್ರ ಎಲ್ಲ ಫುಲ್ ಬ್ಲ್ಯಾಕ್ ಆಗಿರುತ್ತೆ. ಯಾಕೆ ಅಂತಂದ್ರೆ ತುಂಬಾ ಡೆಡ್ ಸೆಲ್ಸ್ ವಾಶೇ ಮಾಡಲ್ಲ, ಬರೀ ಸೋಪ್ ಹಾಕಿ ವಾಶ್ ಮಾಡ್ತಾರೆ, ಮತ್ತೆ ಯಾವ್ದ್ರಲ್ಲೂ ಕೂಡ ಕ್ಲೀನ್ ಮಾಡಲ್ಲ. ಹಾಗಾಗಿ ಏನಾಗುತ್ತೆ, ನೆಕ್ ಎಲ್ಲ ಫುಲ್ ಕಪ್ ಆಗಿರುತ್ತೆ. ಮತ್ತೆ ಅದಕ್ಕೋಸ್ಕರ ಅವ್ರು ಕೂಡ ರೆಗ್ಯುಲರ್ ಆಗಿ ಈ ತರ ಕಾಟನ್ ಅಲ್ಲಿ ಕ್ಲೀನ್ ಮಾಡಿ ಕ್ಲೆನ್ಸರ್ ಮಾಡೋದು. ಫಸ್ಟ್ ಫೇಸ್ ವಾಶ್ ಮಾಡ್ಬೇಕು, ಅದಾದ ನಂತರ ಕ್ಲೆನ್ಸಿಂಗ್ ನ ಮಾಡ್ಬೇಕು. ಕ್ಲೆನ್ಸಿಂಗ್ ಮಾಡಿ ಮತ್ತೆ ಇದು ಕೂಡ ಟೋನರ್ ಮಾಡುತ್ತೆ. ಅದಾದ ನಂತರ ನಾನು ಅವಾಗ್ಲೇ ಹೇಳಿದೆ, ಡೆಡ್ ಸೆಲ್ಸ್ ನ ಕ್ಲಿಯರ್ ರಿಮೂವ್ ಮಾಡೋದಕ್ಕೆ ಅಂತೇಳಿ ಸ್ಕ್ರಬ್ ನ ಉಪಯೋಗಿಸ್ಕೋಬಹುದು. ಸೊ ನಮ್ಮಲ್ಲಿ ಅವಕಡ ಫೇಸ್ ಸ್ಕ್ರಬ್ ನ ಯೂಸ್ ಮಾಡಬಹುದು. ಇದರಲ್ಲಿ ಶ್ಲೋಕದಲ್ಲಿ ಸುಮಾರು ಅವಕಡ ಫೇಸ್ ಸ್ಕ್ರಬ್ ಇದೆ, ಮತ್ತೆ ಸಿಕ್ಕಾಪಟ್ಟೆ ಡ್ರೈ ಸ್ಕಿನ್ ಗೆ ಬೇರೆ ಬೇರೆ ತರದ್ದೆಲ್ಲ ಇದೆ. ಸೊ ಇವತ್ತು ನಾನು ಯೂಸ್ ಮಾಡ್ತಾ ಇದೀನಿ ಅವಕಡ ಫೇಸ್ ಸ್ಕ್ರಬ್ ನ, ನಾನು ಇದನ್ನ ಯೂಸ್ ಮಾಡ್ತೀನಿ. ಇದು ಏನಾಗುತ್ತೆ, ಸ್ಕ್ರಬ್ ಅಂದ್ರೆ ಏನು? ಸೊ ಇದು ಸ್ಕ್ರಬ್ ಯಾವ ತರ ಇರುತ್ತೆ ಅಂತ ಅಂದ್ರೆ, ಈ ಫ್ರೂಟ್ಸ್ ಹಣ್ಣುಗಳ ಬೀಜದಲ್ಲಿ ಮಾಡಿರ್ತಾರೆ. ಸೊ ಇದೇನಾಗುತ್ತೆ, ಡೆಡ್ ಸೆಲ್ಸ್ ಅಂದ್ರೆ ರಫ್ ಇರುತ್ತೆ. ಸೊ ಹೊರಗಡೆ ಸ್ಕ್ರಬ್ ಅಲ್ಲಿ ಏನಿರುತ್ತೆ ಅಂದ್ರೆ, ಆ ಬೀಜಗಳ ತುಂಡುಗಳು ಅದು ಆಕಾರ ಇರೋದಿಲ್ಲ. ಏನು ಬೇರೆ ಬೇರೆ ತರ ಇರಿದಾಗ ಜಾಸ್ತಿ ಸ್ಕ್ರಬ್ ಮಾಡಿದಾಗ ಏನಾಗುತ್ತೆ, ಉರಿಯೋಕ್ ಶುರು ಆಗುತ್ತೆ. ಬಟ್ ಮೋತಿಕೆರಲ್ಲಿ ಈ ಬೀಜಗಳ ಆಕಾರಗಳನ್ನ ತುಂಬಾ ರೌಂಡ್ ರೌಂಡ್ ಆಗಿ ಮಾಡಿರ್ತಾರೆ, ತುಂಬಾ ಸಾಫ್ಟ್ ಆಗುತ್ತೆ, ಸ್ಮೂತ್ ಆಗುತ್ತೆ. ಸೊ ನಾವು 2-3 ನಿಮಿಷ ಜಸ್ಟ್ ಸ್ಕ್ರಬ್ ನ ಮಾಡ್ಬೇಕು, ಇಮ್ಮಿಡಿಯೇಟ್ಲಿ ಡೆಡ್ ಸೆಲ್ಸ್ ನ ತೆಗೆಯುತ್ತೆ. ಅದಾದ ನಂತರ ಫೇಶಿಯಲ್ ಕ್ರೀಮ್ ನ ಯೂಸ್ ಮಾಡಬಹುದು. ಈ ಫೇಶಿಯಲ್ ಕ್ರೀಮ್ ಇಂದ ಏನ್ ಯೂಸ್ ಆಗುತ್ತೆ ಅಂತ ಅಂದ್ರೆ, ಸೊ ಈ ಫೇಶಿಯಲ್ ಕ್ರೀಮ್ ನ 5-10 ನಿಮಿಷ, ಸೊ ಈ ರೀತಿ ಕ್ರೀಮ್ ಇರುತ್ತೆ. ಇದನ್ನ ಹಚ್ಚಿದ ತಕ್ಷಣ ಇಮ್ಮಿಡಿಯೇಟ್ಲಿ ವೈಟ್ ಬರುತ್ತೆ, ಸ್ಮೂತ್ ಆಗುತ್ತೆ, ಮತ್ತೆ ಫುಲ್ಲು ಸಾಫ್ಟ್ ಆಗಕ್ ಶುರು ಆಗುತ್ತೆ. ನೋಡಿ, ಇಮ್ಮಿಡಿಯೇಟ್ಲಿ ಸ್ಕಿನ್ ಮೇಲೆ ಇರುವಂತದ್ದೆಲ್ಲ ವೈಟ್ ಮಾಡುತ್ತೆ. ಇದನ್ನ ನಾವು 5-10 ನಿಮಿಷ ನಾವು ಯೂಸ್ ಮಾಡ್ಕೊಂಡ್ರೆ ಸಾಕು, ಫೇಶಿಯಲ್ ನ ಮಾಡ್ಕೊಂಡು. ನೆಕ್ಸ್ಟ್ ಲಾಸ್ಟ್ ಅಲ್ಲಿ ಏನ್ ಮಾಡ್ತೀವಿ, ಸೊ ಅದಾದ್ಮೇಲೆ ಸೊ ಫೇಸ್ ವಾಶ್ ಮಾಡಿದ್ವಿ, ಕ್ಲೆನ್ಸರ್ ಅಲ್ಲಿ ಟೋನ್ ಮಾಡಿದ್ವಿ, ಸ್ಕ್ರಬ್ ಹಾಕಿದ್ವಿ, ಮತ್ತೆ ಫೇಶಿಯಲ್ ಕ್ರೀಮ್ ಕೂಡ ಯೂಸ್ ಮಾಡಿದ್ವಿ. ಸೊ ಫೇಶಿಯಲ್ ಕ್ರೀಮ್ ನ ಯೂಸ್ ಮಾಡ್ತೀವಿ. ಸೊ ಅದಾದ ನಂತರ ಏನ್ ಮಾಡ್ತೀವಿ ಅಂದ್ರೆ, ಫೇಸ್ ಪ್ಯಾಕ್ ಅನ್ನ ನಾವು ಹಾಕಕ್ ಇಷ್ಟಪಡ್ತೀವಿ. ಫೇಸ್ ಪ್ಯಾಕ್ ಅಲ್ಲಿ ಯಾವ ತರ ಹಾಕ್ತಿವಿ, ಸೊ ಇವತ್ತು ನೋಡಿ ಫೇಸ್ ಪ್ಯಾಕ್ ಅಲ್ಲಿ ಇದು ಡಿಟಾನ್ ಫೇಸ್ ಪ್ಯಾಕ್ ಅನ್ನ ಯೂಸ್ ಮಾಡಬಹುದು. ನಾವು ಡಿಟಾನ್ ಫೇಸ್ ಪ್ಯಾಕ್ ಯೂಸ್ ಮಾಡಬಹುದು, ನೀಮಂಡ್ ಆಯಿಲ್ ಸ್ಕಿನ್ ಆದ್ರೆ ನೀಮಂಡ್ ರೋಸ್ಮರಿ ಯೂಸ್ ಮಾಡಬಹುದು, ಮತ್ತೆ ಇವಾಗ ಹೊಸದಾಗಿ ಬಂದಿರುವಂತ ಸಾಕಷ್ಟು ಶ್ಲೋಕದಲ್ಲಿ ಪ್ರಾಡಕ್ಟ್ ಗಳಿದೆ. ಸೊ ಅದರಲ್ಲಿ ಕೂಡ ನಾವು ಡ್ರೈ ಸ್ಕಿನ್ನರಿಗೆ ಸೊ ಇವತ್ತು ಡ್ರೈ ಸ್ಕಿನ್ನರಿಗೆ ಡಿಟಾನ್ ಫೇಸ್ ಪ್ಯಾಕ್ ಯೂಸ್ ಆಗುವಂತದ್ದು, ಮತ್ತೆ ಆಯಿಲ್ ಸ್ಕಿನ್ ಅವರಿಗೆ ನೀಮನ್ ರೋಸ್ಮರಿ ನ ಯೂಸ್ ಮಾಡಬಹುದು, ಮತ್ತೆ ನಾರ್ಮಲ್ ಸ್ಕಿನ್ ಅವರಿಗೆ ಡಿಟಾನ್ ಫೇಸ್ ಪ್ಯಾಕ್ ನೇ ಕೂಡ ನಾವು ಯೂಸ್ ಮಾಡಬಹುದು. ಈ ರೀತಿ ಸಾಕಷ್ಟು ಯೂಸ್ ಮಾಡ್ತಾ ಬರ್ಬೋದು. ಮತ್ತೆ ಫೇಸ್ ಮಾಸ್ಕ್ ಕೂಡ ಮೋದಿಕೆರಲ್ಲಿ ಬಿಟ್ಟಿದ್ದಾರೆ, ತುಂಬಾ ಖುಷಿ ಆಗುತ್ತೆ. ಅಲೋವೆರಾ ಫೇಸ್ ಮಾಸ್ಕ್ ಇವತ್ತು ನಮಗೆ ಫೇಶಿಯಲ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಆಗೋದಿಲ್ಲ. ಸೊ ಇವಾಗ ಅವಾಗ ಏನ್ ಮಾಡ್ಬೇಕು, ಕ್ಲೆನ್ಸ್ ಮಾಡ್ಬಿಟ್ಟು ಕ್ಲೆನ್ಸರ್ ಅಲ್ಲಿ ನೀಟ್ ಆಗಿ ಕಾಟನ್ ಅಲ್ಲಿ ವಾಶ್ ಮಾಡ್ಬಿಟ್ಟು ಈ ಒಂದು ಫೇಸ್ ಮಾಸ್ಕ್ ಹಾಕೋದ್ರಿಂದ ಅಲೋವೆರಾ ಆಗೋದ್ರಿಂದ ಸ್ಕಿನ್ ಅನ್ನ ಡ್ರೈ ಆಗೋದಕ್ಕೆ ಬಿಡಲ್ಲ, ಸ್ಮೂತ್ ಆಗುತ್ತೆ, ಸಾಫ್ಟ್ ಆಗುತ್ತೆ, ಮತ್ತೆ ಶೈನಿಂಗ್ ಕೂಡ ಬರುತ್ತೆ. ನಮ್ ಸ್ಕಿನ್ ಅಲ್ಲಿ ಇವತ್ತು ಆಂಟಿ ಏಜಿಂಗ್ ರಿಂಕಲ್ಸ್ ಬರೋದನ್ನ ಕಂಟ್ರೋಲ್ ಮಾಡುವಂತ ಇದು ಬರುತ್ತೆ. ಮತ್ತೆ ಇದರಲ್ಲಿ ನಮ್ಮ ಮೋದಿಕೆರೆ SPF 50 ಅಂತ ಇದೆ. ಸೊ ಇದೇನಪ್ಪ ಅಂದ್ರೆ ಸನ್ ಪ್ರೊಟೆಕ್ಷನ್ ಕ್ರೀಮ್, ಅಂದ್ರೆ ಸೂರ್ಯನ ಕಿರಣದಿಂದ ಆಗುವಂತ ಎಫೆಕ್ಟ್ ಅನ್ನ ಕಂಟ್ರೋಲ್ ಮಾಡುತ್ತೆ. ತುಂಬಾ ಜನಗಳಿಗೆ ಪಿಗ್ಮೆಂಟೇಷನ್, ಸ್ಕಿನ್ ಸುಕ್ಕಾಗಿರುತ್ತಲ್ಲ, ಸೊ ಅವರು ರೆಗ್ಯುಲರ್ ಯೂಸ್ ಮಾಡೋದ್ರಿಂದ ಪಿಗ್ಮೆಂಟೇಷನ್ ನ ಕಡಿಮೆ ಮಾಡಬಹುದು. ಜೊತೆಗೆ ಡೇ ಅಂಡ್ ನೈಟ್ ವೈಟ್ನಿಂಗ್ ಪ್ರೋವೆಟ್ ಕ್ರೀಮ್ ಅಂತ ಹೇಳ್ಬಿಟ್ಟು ಇಂಟರ್ನ್ಯಾಷನಲ್ ಕಂಪನಿಯ ಕ್ವಾಲಿಟಿಯ ಬ್ರಾಂಡೆಡ್ ಆಗಿರ್ತಕ್ಕಂಥ ಪ್ರೋವೆಟ್ ವೈಟ್ ಕ್ರೀಮ್, ನೈಟ್ ಕ್ರೀಮ್ ಅಂಡ್ ಡೇ ಕ್ರೀಮ್ ಕೂಡ ಯೂಸ್ ಮಾಡಬಹುದು. ಸೊ ಈ ಎರಡು ಕ್ರೀಮ್ನ ಆಂಟಿ ಏಜಿಂಗ್ ಅಂದ್ರೆ 28 ಏಜರ್ ಅಂದ್ರೆ 27 ವರ್ಷ ಆದ ಮೇಲ್ಪಟ್ಟ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಕೂಡ ಲೇಡೀಸ್ಗೆ ತುಂಬಾ ಯೂಸಬಲ್ ಪ್ರಾಡಕ್ಟ್ ಪ್ರೋ ವೈಟ್ ಅಂತೇಳಿ ಕ್ರೀಮು. ಡೇ ಕ್ರೀಮ್ ಒಂದಿದೆ, ಮತ್ತೆ ನೈಟ್ ಕ್ರೀಮ್ ಒಂದಿದೆ. ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಮಾಡ್ತಾ ಫುಲ್ ಸ್ಕಿನ್ ನ ಗ್ಲೋ ಆಗುತ್ತೆ, ತುಂಬಾ ಹೆಲ್ದಿ ಕೂಡ ಸ್ಕಿನ್ ಆಗಿ ಇರುತ್ತೆ. ಸೊ ಇವತ್ತು ನಾವು ಹೋಲ್ಡ್ ಅಲ್ಲೂ ಕೂಡ ಇವತ್ತು ಡೇ ಕ್ರೀಮ್ ನೈಟ್ ಕ್ರೀಮ್ ನ ನೀವು ನೋಡಬಹುದು. ನಾನು ಅವಾಗ ಜಸ್ಟ್ ಇವತ್ತು ಡೇ ಕ್ರೀಮ್ ನೈಟ್ ಕ್ರೀಮ್ ನ ಯೂಸ್ ಮಾಡ್ತಾ ಇದ್ದೆ, ಮೊದ್ಲು ಈ ತರ ಬರ್ತಾ ಇತ್ತು, ಇವಾಗ ಈ ತರ ಮಾಡಿದ್ದಾರೆ. ತುಂಬಾ ಖುಷಿ ಆಗೋದು. ಏನ್ ವಿಚಾರ ಅಂತ ಹೇಳೋದಂದ್ರೆ, ಇವತ್ತು ಪ್ರತಿಯೊಬ್ಬರ ಫೇಸ್ ಚೆನ್ನಾಗಿರ್ಬೇಕು, ಬಟ್ ನಮಗ್ ನಾವು ಖುಷಿಯಾಗಿ ನಾವು ಚೆನ್ನಾಗಿದ್ರೆ ಅಲ್ವಾ, ನಮ್ ಫೇಸ್ ಚೆನ್ನಾಗಿದ್ರೆ ಅಲ್ವಾ, ಅವತ್ತಿನ ಕೆಲ್ಸ ಎಲ್ಲ ಕೂಡ ನಮ್ ಫಸ್ಟ್ ಎಲ್ಲರೂ ಹೊರಟಿರ್ತೀವಿ. ನಮ್ ಫೇಸ್ ಚೆನ್ನಾಗಿಲ್ಲ, ನಮ್ಗೆ ಇವತ್ತು ಯಾಕೋ ರೆಡಿ ಆಗಿರೋದು ಅನ್ಕಂಫರ್ಟಬಲ್ ಅಂದ್ರೆ ಖುಷಿ ಆಗುತ್ತಾ? ಇಲ್ಲ. ಇವತ್ ನಾವು ಚೆನ್ನಾಗಿ ರೆಡಿ ಆಗಿದ್ದೀವಿ, ನಮ್ ಸ್ಕಿನ್ ಅಲ್ಲಿ ಏನು ತೊಂದರೆ ಇಲ್ಲ. ಜಸ್ಟ್ ಗೊತ್ತೋ ಗೊತ್ತಿಲ್ಲದೇನೆ ನಿಮ್ಗೆ ಒಂದ್ 2-3 ದಿನ ಹಿಂದೆ ಮುಂದೆ
ಒಂದ್ ನಾಲ್ಕೈದು ಸಡನ್ ಆಗಿ ಗುಳ್ಳೆ ಬಂದ್ಬಿಡುತ್ತೆ, ಪಿಂಪಲ್ಸ್ ಬರುತ್ತೆ. ಅವಾಗ ಏನಾಗುತ್ತೆ ನಿಮಗೆ, ತುಂಬಾ ಬೇಜಾರಾಗುತ್ತೆ. ಯಾಕೆ ಅಂತಂದ್ರೆ ಅಯ್ಯೋ ನಮ್ ಫೇಸ್ ಹಿಂಗ್ ಆಗ್ಬಿಡ್ತು, ಹೊರಗ್ ಮುಖ ತೋರ್ಸೋದು ಹೇಗೆ ಈ ತರ. ಆದ್ರೆ ಅದ್ ಬರೋದಿಕ್ಕಿನ ನೀವು ಆರಾಮಾಗಿ ಮೋದಿಕೇರ್ ಫೇಶಿಯಲ್ ಸೆಟ್ ಅನ್ನ ನೀವು ಯೂಸ್ ಮಾಡಿ. ಸೊ ನಿಮ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಖಂಡಿತ ನಿಮ್ಗೆ ಕ್ಲಾರಿಟಿ ಆಗಿ ಕೊಡ್ತೀನಿ. ನನ್ನ ದೂರವಾಣಿಯ ಸಂಖ್ಯೆ 9741946282 ಅಂತ ಹೇಳ್ತಾ ಈ ಒಂದು ಇನ್ಫಾರ್ಮೇಶನ್ ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ನಿಮ್ಗೆ ಸಮಸ್ಯೆ ಇದೆಯೋ ಅವ್ರು ಖಂಡಿತ ನನ್ ಕಾಲ್ ಮಾಡಿ ಇನ್ಫಾರ್ಮೇಶನ್ ನ ತಿಳ್ಕೊಳ್ಳಿ, ನಿಮ್ ಫೇಸ್ ನ ಚೆನ್ನಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತನ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇವತ್ತು ಒಂದು ಬೆಳಿಗ್ಗೆ ಮೋದಿ ಕೇರ್ ನ ಒಂದು ಹೋಮ್ ಮೀಟಿಂಗ್ ಮಾಡಿ ಇವತ್ತು ಒಂದು ಗ್ರೇಟ್ ಒಬ್ಬ ವ್ಯಕ್ತಿ ಮನೆಗೆ ಬಂದಿದ್ವಿ. ಬಟ್ ಅಲ್ಲಿ ನನ್ನ ಕಂಪನಿಯ ಎನರ್ಶಿಪ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಕೊಟ್ಟು ಇದರ ಒಂದು ಲಾಭ ಏನಿರುತ್ತದೆ ಅಂತ ಡೆಮೋನ ಕೊಟ್ಟಿದ್ವಿ. ಅವ್ರಿಗೆ ಬಹಳ ಖುಷಿ ಆಯ್ತು. ಅವ್ರು ಇದ್ರ ಒಂದಿಷ್ಟು ಸಮಸ್ಯೆಯಿಂದ ಬಳತಾ ಇದ್ರು. ಅದನ್ನ ಹೇಳಿದಾಗ ನಾನು ಎಸ್ ನಾನು ಯೂಸ್ ಮಾಡ್ತಿದ್ದೀನಿ, ನಾನು ಇದನ್ನ ಯೂಸ್ ಮಾಡಿ ಏನ್ ರಿಸಲ್ಟ್ ಬರುತ್ತೆ ನೋಡ್ತೀನಿ ಅಂತ ಇವತ್ತು ಸವಾಲಾಗಿ ತಗೊಂಡಿದ್ರು. ಬಟ್ ಅದನ್ನ ಬೆಳಿಗ್ಗೆ ಕೊಟ್ಟಂತದ್ದು ಇವತ್ತಿಗೆ ಸಾಯಂಕಾಲ ಅವ್ರ ಮನೆಗೆ ಬಂದಿದ್ವಿ. ಇಲ್ಲಿ ವಿಜಯಪುರದಲ್ಲಿ ಇರುವಂತಹ ನಿಜಗುಣ ಕಾರವಾಡ ಅವರು ಅವ್ರ ಸರ್ ಅವ್ರ ಜೊತೆ ಅದರಲ್ಲಿ ಅವರು ಅಡ್ವೊಕೇಟ್ ಒಂದು ವೃತ್ತಿಯಲ್ಲಿ ಇರುವಂತವರು, ಅವ್ರನ್ನೇ ಸಹ ಮಾತಾಡಿಸುವ ಯಾವ ರೀತಿ ಒಂದು ರಿಸಲ್ಟ್ ಬಂದಿದೆ ಅನ್ನೋದನ್ನ ಸರ್ನೇ ಮಾತಾಡಿಸ್ತೀನಿ. ಸರ್ ಪ್ಲೀಸ್ ನಿಮ್ಮ ಮಾತುಗಳು. ವೆಂಕಟೇಶ್ ಅವರೇ, ಬೆಳಿಗ್ಗೆ ಬಂದಿದ್ರಲ್ಲ ತಾವು, ನಮ್ಮಲ್ಲಿ ಒಂದು ಡೆಮೋ ಮಾಡಿದ್ರಿ ತಾವು, ಕೆಲವೊಂದು ಹೋಮ್ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಅವೆಲ್ಲ ಡೆಮೋ ಮಾಡಿದ್ರಿ, ಅವೆಲ್ಲ ಚೆನ್ನಾಗಿತ್ತು. ಆದ್ರೂ ಈ ಚಿಪ್ ಬಗ್ಗೆ ನನಗೊಂದು ಸವಾಲಾಗಿ ತಗೊಂಡಿದ್ದೆ ನಾನು. ಡೈಲಿ ನಾನು ಸ್ವಲ್ಪ ಇದು ನೋಡು ಮುಂದ ಇದು ಮೊಬೈಲ್ ಹೆಚ್ಚಿಗೆ ಬಳಕೆ ಮಾಡೋದ್ರಿಂದ ನನ್ನ ತಲೆನೋವು ಬರ್ತಿತ್ತು, ಆಮೇಲೆ ಸ್ವಲ್ಪ ಕಣ್ಣು ಉರಿತಿದ್ದು, ಇವೆಲ್ಲ ಅದ್ರ ತೊಂದರೆ ಆಗ್ತಿತ್ತು. ಸ್ವಲ್ಪ ನೋಡಿದಾಗ ಅದನ್ನ ನಾನು ಇವತ್ತು ಇಡೀ ದಿವಸ ನೋಡ್ಬೇಕು, ಇದನ್ನ ಏನಾದ್ರೂ ಟೆಸ್ಟ್ ಮಾಡ್ಬೇಕು ಅಂತ ಹೇಳಿ ನಾನು ಸವಾಲಾಗಿ ತಗೊಂಡು ಸುಮಾರು ಒಂದು ಎಂಟು ತಾಸು ನೋಡಿರ್ಬೋದು ನಾನು ಇವತ್ತು ನೋಡಿದೆ. ಯಾವುದೇ ತರ ತೊಂದರೆ ಇಲ್ಲ ಈ ಚಿಪ್ ನಿಂದ, ಅದನ್ನ ಬಹಳ ಚೆನ್ನಾಗಿ ಅನಿಸ್ತು. ಚೆನ್ನಾಗಿದ್ದೀರಿ, ಬಟ್ ಯಾಕಂದ್ರೆ ಡೈಲಿ ನೀವು ಯೂಸ್ ಮಾಡ್ತಾ ಇದ್ರಿ, ಫೋನ್ ಅನ್ನ ಒಂದಿಷ್ಟು ಹೆಡ್ಏಕ್ ಬರ್ತಾ ಇತ್ತು ದಿನನಿತ್ಯ ಬರುವಂತದ್ದು. ನೋಡಿ ಸರ್, ಇವತ್ತಿಗೆ ನಮ್ ಸರ್ ಒಂದು ಒಳ್ಳೆ ರಿಸಲ್ಟ್ ಬಂದಿರುವಂತದ್ದು. ದಿಸ್ ಅನ್ನುವ ಹೆಡ್ಏಕ್ ಬರ್ತಾ ಇತ್ತು ಯಾಕಂದ್ರೆ ಜಾಸ್ತಿ ಒಂದು ವೃತ್ತಿಯಲ್ಲಿ ಇರ್ತಿದ್ರು, ಮೊಬೈಲ್ ಅನ್ನು ಯೂಸ್ ಮಾಡಲೇಬೇಕಾಗಿರುವಂತ ಪರಿಸ್ಥಿತಿ, ಅದರಿಂದ ಸ್ವಲ್ಪ ಹೆಡ್ಏಕ್ ಬರುವಂತದ್ದು ಸಹಜವಾಗಿತ್ತು. ಸವಾಲ್ ಆಗಿ ತಗೊಂಡಿದ್ರು, ಎಸ್ ಸರ್ ನಾನು ಯೂಸ್ ಮಾಡ್ತೀನಿ, ಇದೇ ನನಗೆ ರಿಸಲ್ಟ್ ಕೊಡ್ತು ಅಂದ್ರೆ ನಾನು ಮೋದಿಕೇರ್ ಇನ್ನೊಂದು ಮಟ್ಟಕ್ಕೆ ನಾನು ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಅಂದ್ಬಿಟ್ಟು ಇವತ್ತು ನಮ್ ಜೊತೆ ಸಹ ಸಾಥ್ ಕೊಟ್ಟಿದ್ದಾರೆ. ಮನೆಯಲ್ಲಿ ಎಲ್ಲರಿಗೂ ಕೊಟ್ಟಿದ್ದೆ. ಎಸ್ ಹೌದು, ಮನೆಯಲ್ಲಿ ಇವತ್ತಿಗೆ ಎಷ್ಟು ಜನ ಇದ್ರು ಎಲ್ಲರೂ ಸಹ ಇದನ್ನು ಯೂಸ್ ಮಾಡ್ತಾ ಇದಾರೆ. ಇಷ್ಟೆಲ್ಲ ಸ್ವದೇಶಿ ವಸ್ತು ಕ್ರಾಂತಿಯನ್ನ ನಾನು ನನ್ನ ಎಷ್ಟು ಸಾಧ್ಯ ಆಗತ್ತೆ ಅಷ್ಟನ್ನ ಪ್ರಾಡಕ್ಟ್ ಯೂಸ್ ಮಾಡ್ತಾ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸರ್, ಇದ್ರ ಬಗ್ಗೆ ಮತ್ತೆ ಮಾತಾಡ್ಬೋದು. ಅಲ್ಲ, ಉಳಿದಿದ್ದ ಪ್ರಾಡಕ್ಟ್ ನಾನು ಸುಮಾರು ಒಂದು 4-5 ಸಾವಿರ ಇವತ್ತು ಖರೀದಿ ಮಾಡಿದ್ದೀನಿ ತಮ್ಮ ಕಡೆ, ಅದರ ರಿಸಲ್ಟ್ ಏನಾಗುತ್ತದೆ ನೋಡುವ. ಖಂಡಿತ ಸರ್, ಓಕೆ, ಥ್ಯಾಂಕ್ ಯು ನಿಮ್ಮನ್ನು ಭೇಟಿ ಆಗಿದ್ದಕ್ಕೆ, ಆ ಪ್ರಾಡಕ್ಟ್ ಅನ್ನು ಯೂಸ್ ಮಾಡೋದಕ್ಕೆ. ಖಂಡಿತ. ಹಲೋ, ಹಾಯ್, ನಮಸ್ತೆ, ನಾನು ವಾಣಿಶ್ರೀ ಮಾತಾಡ್ತೀನಿ. ಸ್ಕಿನ್ ಸ್ಲೋಕಾದ ಅವರು ಈ ಬ್ಯೂಟಿಫುಲ್ ಆದ ಗಿಫ್ಟ್ ಹ್ಯಾಂಪರ್ ನ ಕೊಟ್ಟು ಕಳಿಸಿದ್ದಾರೆ. ಇಟ್ ಇಸ್ ಕಂಪ್ಲೀಟ್ಲಿ ಸ್ಕಿನ್ ಕೇರ್ ಪ್ರಾಡಕ್ಟ್ಸು, ಅದ್ರ ಜೊತೆಗೆ ನಂಗೆ ಚಾಕ್ಲೇಟ್ಸ್ ಕೂಡ ಕೊಟ್ಟು ಕಳಿಸಿದ್ದಾರೆ ಫಾರ್ ವ್ಯಾಲೆಂಟೈನ್. ಥ್ಯಾಂಕ್ಸ್ ಅ ಲಾಟ್, ನಂಗೆ ಅಪ್ಲೋಡ್ ಮಾಡೋದಕ್ಕೆ ಆಗಲಿಲ್ಲ, ಸಾರಿ. ಇವರು ಇದರಲ್ಲಿ ಸ್ಕ್ರಬ್ ಕೊಟ್ಟು ಕಳಿಸಿದ್ದಾರೆ, ಇಟ್ಸ್ ರಿಯಲಿ ಗುಡ್. ನಿಮ್ಗೆ ಗೊತ್ತು ಸ್ಕ್ರಬ್ ಯಾಕೆ ಯೂಸ್ ಮಾಡ್ತೀವಿ ಅಂತ, ಟು ಜಸ್ಟ್ ಸ್ಮೂತನ್ ಯೋರ್ ಸ್ಕಿನ್ ಆ್ಯಂಡ್ ರಿಮೂವ್ ಆಲ್ ಯೋರ್ ಡೆಡ್ ಸ್ಕಿನ್ಸು. ಮತ್ತು ಕ್ಲೆನ್ಸಿಂಗ್ ಜೆಲ್ ಕೊಟ್ಟು ಕಳಿಸಿದ್ದಾರೆ. ಇದು ಬಂದು ಫೇಸ್ ಪ್ಯಾಕ್ ಕೊಟ್ಟು ಕಳಿಸಿದ್ದಾರೆ. ಟೋಟಲಿ ಸ್ಕಿನ್ ಕೇರ್ ರುಟೀನ್ ಯೂಸ್ ಮಾಡುವಂಥ ಎಲ್ಲ ಪ್ರಾಡಕ್ಟ್ಸ್ಗಳನ್ನು ಕಳಿಸಿದ್ದಾರೆ. ಇದು ಬಂದು ಕ್ಲೆನ್ಸರ್, ಮತ್ತೆ ಅಗೇನ್ ಇಟ್ಸ್ ಅ ಕ್ಲೆನ್ಸರ್. ವಾ, ದಿಸ್ ಇಸ್ ಮೈ ಫೇವ್ರೆಟ್, ದಿಸ್ ಇಸ್ ಹೈಡ್ರೇಟಿಂಗ್ ಮಿಸ್ಟ್ ಅಂತ. ಯೂಶ್ವಲಿ ಮೇಕಪ್ಗಿಂತ ಮುಂಚೆ ಯೂಸ್ ಮಾಡ್ತೀವಿ ಟು ಹೈಡ್ರೇಟ್ ಯುವರ್ ಸ್ಕಿನ್. ಮೇಕಪ್ ಹಾಕಿ ನಿಮ್ಮ ಸ್ಕಿನ್ನು ಫುಲ್ಲು ಕವರ್ ಆಗೋ ಮುಂಚೆ ಹೈಡ್ರೇಟ್ ಮಾಡಿಕೊಂಡು ಯೂಸ್ ಮಾಡ್ತೀವಿ. ಮತ್ತು ಮೇಕಪ್ ತೆಗೆದ ಮೇಲೂ ಸ್ಕಿನ್ನ ಹೈಡ್ರೇಟ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತೀವಿ. ಐ ಜಸ್ಟ್ ಲವ್ ದಟ್ ಪ್ರಾಡಕ್ಟ್. ಇನ್ನೊಂದು ಬಂದು, ಇದು ಬಂದು ಪ್ರೋ ವೈಟ್ ಆ್ಯಂಟಿ ಸ್ಪಾಟ್ ರೇಡಿಯನ್ಸ್. ಸ್ಪಾಟ್ಸ್ ಇದ್ರೆ ನಿಮ್ಮ ಮುಖದಲ್ಲಿ ಇದನ್ನ ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ ಸ್ಪಾಟ್ ರೆಡ್ಯೂಸ್ ಆಗುತ್ತೆ, ಗ್ಲೋ ಬರುತ್ತೆ ಸ್ಕಿನ್ನಲ್ಲಿ, ರೇಡಿಯನ್ಸ್. ಮತ್ತೆ ಇದು ಬಂದು ವೈಟ್ನಿಂಗ್ ಜೆಲ್, ವೈಟ್ನಿಂಗ್ ಕ್ರೀಮ್ ಇದು. ಇದು ಅಷ್ಟೇ, ಇದನ್ನ ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಟೋನು ಲೈಟರ್ ಆಗುತ್ತೆ. ಸೊ ದೀಸ್ ಆರ್ ದ ಪ್ರಾಡಕ್ಟ್ಸ್ ವಿಚ್ ಐ ಗಾಟ್ ಫ್ರಮ್ ಸ್ಕಿನ್ ಸ್ಲೋಕ. ಅವ್ರ ಪೇಜ್ಗೆ ಹೋಗಿ ಚೆಕ್ ಮಾಡಿ, ಇನ್ನೂ ಸಾಕಷ್ಟು ವೆರೈಟೀಸ್ ಇದೆ, ತುಂಬ ಪ್ರಾಡಕ್ಟ್ಸ್ ಇದೆ. ನಿಮ್ಗೆ ಇಷ್ಟವಾದಂಥದ್ದು, ನಿಮ್ಮ ಸ್ಕಿನ್ಗೆ ಸೂಟ್ ಆಗುವಂಥದ್ದನ್ನ ನೀವು ಕೂಡ ಆರ್ಡರ್ ಮಾಡ್ಬೋದು. ಗೋ ಫಾಲೋ ದೆಮ್ ಆ್ಯಂಡ್ ಚೆಕ್ ಔಟ್ ದೇರ್ ಪೇಜ್. ಥ್ಯಾಂಕ್ಸ್ ಅ ಲಾಟ್. ಮೋದಿ ಕೇರ್ ಕಾ ಫ್ರೆಶ್ ಮೂಮೆಂಟ್ ಹೈ, ಇಸ್ಮೇ ಕ್ಯಾ ದೋ ಚೀಜ್ ಅದಾ, ಏಕ್ ತೋ ಫ್ಲೋರೈಡ್ ಆ್ಯಂಡ್ ಏಕ್ ಜ਼ੈಲಿಟੋಲ್ ಇಸ್ಕೇ. ಜ਼ੈಲಿਟੋಲ್ ಫಾರ್ ಗಮ್ಸ್ ಕೇ ಲಿಯೇ ಮಸ್ಹೂರ್ ಮೇ ಫೋನ್ ಆನಾ,
और जैसे बदबू आना मुंह में उसके लिए ठीक है। और जो फ्लोराइड होता है ये दांत में जो कीड़ा लगता है उसको डीके को कम करता है, यानी दांत में ये उसको रेगुलर करेंगे तो हो सकता है आपके कैविटी नहीं बने। ये दो चीज इसमें इम्पोर्टेंट है, इसलिए मैं पेशेंट को रिकमेंड भी करता हूँ, पेशेंट को देता भी हूँ। सर आपका नेम और आप? मैं डॉक्टर पीएस राठौर, मैंने बीडीएस किया है गवर्नमेंट मेडिकल कॉलेज जयपुर से। मैं आर्मी में भी 9 साल 10 साल रह चुका हूँ और मेरे दो क्लिनिक है। ओके, तो ये फायदेमंद है सब लोगों के लिए? ये सब बहुत बढ़िया है और सभी लोग इसी को यूज करें, मैं खुद रिकमेंड कर रहा हूँ दूसरे टेस्ट के बजाय इसको। थैंक यू सो मच। नमस्ते, गुड मॉर्निंग मॉर्निंग डियर चैंपियन, हेगिदीरा? सो ಮತ್ತೊಂದು ಅದ್ಭುತವಾದಂತಹ ತಿಂಗಳು ಮತ್ತೆ ವರ್ಷದ ಎಂಡಿಂಗ್ ನಾವು ಬಂದಿದ್ದೀವಿ. ನಿಜವಾಗ್ಲೂ ಈ ಒಂದು 2-3 ನಿಮಿಷಗಳ ವಿಡಿಯೋನ ನೀವು ನೋಡಲೇಬೇಕು. ಬಹಳಷ್ಟು ಜನ ಕೇಳ್ತಾರೆ ಜೀವನದಲ್ಲಿ ಪವಾಡಗಳಾಗತ್ತ ಅಂತ ಹೇಳ್ಬಿಟ್ಟು. ಡೆಫಿನೆಟ್ಲಿ ಈ ಒಂದು 10 ದಿನದಲ್ಲಿ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಮಟ್ಟದ ಪವಾಡ ಆಗುತ್ತೆ. ಅಂಡ್ ಡೆಫಿನೆಟ್ಲಿ ಮೋದಿ ಕೇರ್ ಈ ವರ್ಷ ಅನ್ನುವಂಥದ್ದು ಅತ್ಯಂತ ದೊಡ್ಡ ಮಟ್ಟದ ಒಂದು ಸೆನ್ಸೇಷನ್ ನ್ಯೂಸ್ ಅನ್ನ ಕ್ರಿಯೇಟ್ ಮಾಡಿರುವಂತಹ ಒಂದು ಪ್ಲಾಟ್ಫಾರ್ಮ್ ಅಂತ ಒಂದು ಮೋದಿ ಕೇರ್ ನಲ್ಲಿ, ನಮ್ಮ ಮೋದಿ ಕೇರ್ ನಲ್ಲಿ ಈ ತಿಂಗಳ ಕೊನೆಯ 10 ದಿನಗಳ ಕೆಲವೊಂದು ಭರ್ಜರಿ ಆಫರ್ ಗಳು ನಿಮ್ಮ ಲೈಫ್ ಅನ್ನ ಹೇಗೆ ಚೇಂಜ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಾನು ಒಂದು ಚಿಕ್ಕದಾದಂತಹ ಈ ಒಂದು ವಿಡಿಯೋ ಅನ್ನ ನಿಮಗೆ ಮಾಡಿ ಕಳಿಸ್ತಾ ಇದೀವಿ. ಜಸ್ಟ್ ಇದನ್ನ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿ. ಬಹಳಷ್ಟು ಜನಗಳಿಗೆ ಇವತ್ತು ಗೊತ್ತಿಲ್ಲ ಮೋದಿ ಕೇರ್ ಅಂದ್ರೆ, ತುಂಬಾ ಜನ ಇವತ್ತು ಅವ್ರ ಲೈಫ್ ಅನ್ನ ಚೇಂಜ್ ಮಾಡ್ಕೊಂಡಿದ್ದಾರೆ. ಬಟ್ ಬಹಳಷ್ಟು ಜನ ದೂರದಿಂದ ನಿಂತು ಮೋದಿ ಕೇರ್ ನೋಡ್ತಿದ್ದಾರೆ. ಡಿಯರ್ ಫ್ರೆಂಡ್ಸ್, ಈಗ ಮೋದಿ ಕೇರ್ ನಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿದೆ ಒಂದು ಅದ್ಭುತವಾದಂತಹ ಅನ್ಲಿಮಿಟೆಡ್ ಪ್ಲಾನ್ ಲಾಂಚ್ ಆಗಿತ್ತು ಲಾಸ್ಟ್ 2 ಮಂತ್ಸ್ ಬ್ಯಾಕ್. ಅದಾದ್ಮೇಲೆ ಅನ್ಲಿಮಿಟೆಡ್ ಪ್ರಾಡಕ್ಟ್ ನ ಲಾಂಚ್ ಮಾಡ್ತಾ ಇದೆ. ಅನ್ಲಿಮಿಟೆಡ್ ಆದಂತಹ ಪ್ರಮೋಷನ್ಸ್ ಗಳಿರ್ಬೋದು, ಆಫರ್ ಗಳಿರ್ಬೋದು, ಅದ್ಭುತ 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 ಪರಮಾದ್ಭುತ. ನೀವು ಪ್ರತಿನಿತ್ಯ ನೋಡ್ತಾ ಇದ್ದೀರಾ, ಕೇವಲ 18 ವರ್ಷದ ಮಕ್ಕಳುಗಳು ಕಾರ್ ತಗೊಳ್ತಿದ್ದಾರೆ, 20 ವರ್ಷದ ಹುಡುಗರುಗಳು ಕಾರ್ ತಗೊಳ್ತಿದ್ದಾರೆ. ಲಾಕ್ಡೌನ್ ನಲ್ಲಿ ಎಲ್ಲರೂ ಕೂಡ ಮನೆಯಲ್ಲಿ ಕೂತ್ಕೊಂಡಿದ್ದಾಗಲೂ ಕೂಡ ಮೋದಿ ಕೇರ್ ಮೂಲಕ ಜನ ಲಕ್ಷ ಲಕ್ಷ ಸಂಪಾದನೆ ಮಾಡೋದ್ರ ಜೊತೆಗೆ ಸಾವಿರಾರು ಜನಗಳ ಜೀವನಕ್ಕೆ ದಾರಿ ಮಾಡಿಕೊಡ್ತಿದ್ದಾರೆ. ಈ ದೇಶದ ಆರ್ಥಿಕ ಪರಿಸ್ಥಿತಿಗೆ ಅವರು ನಮ್ದೇ ಆದಂತಹ ಒಂದು ಅಳಲು ಸೇವೆಯನ್ನ ಕೊಡ್ತಿದ್ದಾರೆ. ಹಾಗಾದ್ರೆ ನೋಡೋಣ ಈ ತಿಂಗಳ ಕೊನೆಯ 10 ದಿನಗಳಲ್ಲಿ ಮೋದಿ ಕೇರ್ ನಲ್ಲಿ ಏನೇನು ಆಫರ್ ಗಳಿದೆ, ಈ ಒಂದು ಆಫರ್ ಮತ್ತೆ ಪ್ರಮೋಷನ್ ನಿಮ್ಮ ಲೈಫ್ ಅನ್ನ ಹೇಗೆ ಚೇಂಜ್ ಮಾಡುತ್ತೆ. ಎಸ್ ಡಿಯರ್ ಫ್ರೆಂಡ್ಸ್, ಬಿಗಿನಿಂಗ್ ಅಂದ ಈ ಮಂತ್ ಶುರುವಿನಿಂದ ಒಂದು ಅದ್ಭುತವಾದಂತಹ ಆಫರ್ ಬಂದಿತ್ತು, ದಿ ಸ್ಪಾನ್ಸರ್ ಕ್ಲಬ್ ಅಂತ. ದಿ ಸ್ಪಾನ್ಸರ್ ಕ್ಲಬ್ ಅಂತಂದ್ರೆ ಏನು, ನಾವು ಮೋದಿಕೇರಿಗೆ ವ್ಯಕ್ತಿಗಳನ್ನ ಒಬ್ಬ ವ್ಯಕ್ತಿನ ಜಾಯಿನ್ ಮಾಡೋದನ್ನ ಸ್ಪಾನ್ಸರ್ ಅಂತ ಕರಿತೀವಿ. ಈ ದಿ ಸ್ಪಾನ್ಸರ್ ಮಾಡೋದು ಈ ಮೋದಿಕೇರ್ ಬಿಸ್ನೆಸ್ ಅಲ್ಲಿ ನಾವು ಪ್ರಾಡಕ್ಟ್ ನ ಯೂಸ್ ಮಾಡ್ತೀವಿ, ಇಷ್ಟ ಆಗಿರೋದನ್ನ ಬೇರೆಯವರಿಗೆ ಹೇಳ್ತೀವಿ, ಅವರು ಜಾಯಿನ್ ಆಗ್ತಾರೆ, ಇದನ್ನ ಸ್ಪಾನ್ಸರ್ ಅಂತ ಕರೀತಾರೆ. ನೀವು ಬೇರೆಯವರಿಗೆ ಹೇಳಿ ಅವರು ಜಾಯಿನ್ ಆದ್ರೆ ನಿಮ್ಗೆ ಏನ್ ಬೆನಿಫಿಟ್? ಡಿಯರ್ ಫ್ರೆಂಡ್ಸ್, ಈ ಬೆನಿಫಿಟ್ ಅಂತೂ ನೀವು ಕೌಂಟ್ ಮಾಡಕ್ ಆಗಲ್ಲ. ಮೋದಿಕೇರ್ ನಲ್ಲಿ 10 ಅನ್ಲಿಮಿಟೆಡ್ ಇನ್ಕಮ್ ಅನ್ನ ಕೊಡ್ತಿದ್ದಾರೆ. ಅದರ ಜೊತೆಗೆ ಈ ಮಂತ್ ಅಲ್ಲಿ ಹೊಸದಾಗಿ ಜಾಯಿನ್ ಮಾಡುವಂತಹ ವ್ಯಕ್ತಿಗಳ ಮೇಲ್ಗಡೆ ಮತ್ತೆ ನಿಮ್ಗೆ ಎಕ್ಸ್ಟ್ರಾ ಬೆನಿಫಿಟ್ ಇದೆ. ನೀವು ಒಬ್ಬ ವ್ಯಕ್ತಿನ ಜಾಯಿನ್ ಮಾಡಿಸ್ತೀರಾ, ಅವರ ಹತ್ರ ನೀವು ಮಿನಿಮಮ್ 2,000 ರುಪೀಸ್ ಪರ್ಚೇಸ್ ಮಾಡಿಸಿದ್ರೆ, ನಮ್ಮ 600 ಪ್ರಾಡಕ್ಟ್ಗಳಲ್ಲಿ 2,000 ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ರೆ, 2,000 ರೂಪಾಯಿ ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿದ್ರೆ ನಿಮಗೆ ಬಿವಿ ಸಿಗುತ್ತೆ, ಅದರ ಜೊತೆಗೆ 100 ಎಕ್ಸ್ಟ್ರಾ ಪಾಯಿಂಟ್ಸ್ ಅಂತ ಸಿಗುತ್ತೆ. ಈ ಒಂದು ಪಾಯಿಂಟ್ ನ ಬೆಲೆ ಸುಮಾರು 2 ರೂಪಾಯಿಷ್ಟು ಬರ್ಬೋದು ಅನ್ನುವಂತ ನಿರೀಕ್ಷೆ ಇದೆ. ಈಗ 2,000 ಪರ್ಚೇಸ್ ಮಾಡಿದ್ರೆ ನಿಮ್ಗೆ 100 ಪಾಯಿಂಟ್ ಸಿಗುತ್ತೆ. ಅದೇ ವ್ಯಕ್ತಿ ಏನಾದ್ರೂ 3,000 ಪರ್ಚೇಸ್ ಮಾಡಿದ್ರೆ ನಿಮಗೆ 200 ಪಾಯಿಂಟ್ ಸಿಗುತ್ತೆ ಸ್ನೇಹಿತರೆ. ಇದು ದಿ ಸ್ಪಾನ್ಸರ್ ಕ್ಲಬ್. ನೀವಿಲ್ಲಿ ಏನ್ ಮಾಡಬೇಕು, ಫಸ್ಟ್ ನೀವು 2,000 ಪರ್ಚೇಸ್ ಮಾಡಬೇಕು, ಅದಾದ್ಮೇಲೆ ಇಬ್ಬರನ್ನ ಮಿನಿಮಮ್ ಜಾಯಿನ್ ಮಾಡಿ ಅವ್ರ ಹತ್ರ 2,000 ಪರ್ಚೇಸ್ ಮಾಡಿದ್ರೆ ಈ ಆಫರ್ ಗೆ ನೀವು ಕ್ವಾಲಿಫೈ ಆಗ್ತೀರಾ. 6 ಜನರನ್ನ ಜಾಯಿನ್ ಮಾಡಿಸಿದ್ರೆ ನಿಮಗೆ ಎಕ್ಸ್ಟ್ರಾ 100 ಪಾಯಿಂಟ್ ಸಿಗುತ್ತೆ. 23ನೇ ತಾರೀಕು ಒಳಗಡೆ ಪ್ರತಿಯೊಬ್ಬ ವ್ಯಕ್ತಿನ ನೀವು ಏನ್ ಜಾಯಿನ್ ಮಾಡ್ತೀರಾ ಅವ್ರ ಮೇಲ್ಗಡೆ 100 ಪಾಯಿಂಟ್ಸ್ ನಿಮ್ಗೆ ಬರುತ್ತೆ. 23 ಒಳಗಡೆ ಮಾಡಿದ್ರೆ ಮತ್ತೆ 25% ನಿಮಗೆ ಎಕ್ಸ್ಟ್ರಾ ಪಾಯಿಂಟ್ ಸಿಗುತ್ತೆ. ಇದು ಸಮಥಿಂಗ್ ಅನ್ಬಿಲೀವೇಬಲ್ ಆಗಿದೆ. ಸ್ಪಾನ್ಸರ್ ಮಾಡಲೇಬೇಕು ಅನ್ನುವಂತ ವ್ಯಕ್ತಿಗಳಿಗೆ ಮಾಡೋದ್ರಿಂದ ಸಿಗುವಂತ ಬೆನಿಫಿಟ್. ನೆಕ್ಸ್ಟ್ ನೋಡಕ್ ಹೋಗೋಣ, ಜಾಕ್ಪಾಟ್. ಈ ತಿಂಗಳಲ್ಲಿ ಪ್ರಾಡಕ್ಟ್ ತಗೊಳ್ಳುವಂತ ವ್ಯಕ್ತಿಗಳಿಗೆ ಮೋದಿಕೇರ್ ಸುಮಾರು 45 ಲಕ್ಷಗಳ ಕ್ಯಾಶ್ ರಿವಾರ್ಡ್ಸ್ ಅನ್ನ ಇಟ್ಟಿದೆ. ಅದರಲ್ಲಿ 3 ಜನಗಳಿಗೆ 1 ಲಕ್ಷ ಕ್ಯಾಶ್ ಅವಾರ್ಡ್ಸ್ ಗೆಲ್ಬಹುದು. ಸೊ ಇದು ಯಾವ್ದಿದು ಹೇಗೆ, ಜಸ್ಟ್ ಡಿಯರ್ ಫ್ರೆಂಡ್ಸ್, ನೀವು ಜಾಯಿನ್ ಆಗಿರ್ತೀರಾ, ನಿಮ್ ಮನೆ ಬೇಕಾದಂತ ವಸ್ತುನ ಮೋದಿಕೇರ್ನಲ್ಲಿ ಪರ್ಚೇಸ್ ಮಾಡ್ತೀರಾ, ಮಿನಿಮಮ್ 50 PV ಅಂದ್ರೆ 1,350 BV ನೀವು ಮಾಡ್ಕೊಂಡ್ರೆ ನಿಮಗೆ ಒಂದು ಲಕ್ಕಿ ಡಿಪ್ ಕೂಪನ್ ಸಿಗುತ್ತೆ. ಈ ಒಂದು ಲಕ್ಕಿ ಡಿಪ್ ಕೂಪನ್ ಅಲ್ಲಿ ಸುಮಾರು 45 ಲಕ್ಷಗಳಷ್ಟು ಕ್ಯಾಶ್ ಪ್ರೈಸ್ ಅನ್ನ ವಿನ್ ಆಗುವಂತ ಒಂದು ಗೋಲ್ಡನ್ ಅಪರ್ಚುನಿಟಿ ನಿಮ್ಗೆ ಸಿಗುತ್ತೆ. ಎಸ್ ಡಿಯರ್ ಫ್ರೆಂಡ್ಸ್, ಅಷ್ಟೇನಾ, ಇಲ್ಲ, ಇನ್ನೂ ಒಂದು ಅದ್ಭುತವಾದಂತ ಆಫರ್ ಈ ಒಂದು ತಿಂಗಳಲ್ಲಿದೆ. ಲಾಯಲ್ಟಿ ಅಂತ ಕರಿತೀವಿ ಮೋದಿಕೇರ್ ನ ಪ್ರಾಡಕ್ಟ್ ಅನ್ನ ನಾವು ಕಂಟಿನ್ಯೂಸ್ ಆಗಿ ಬೈ ಮಾಡ್ತಾ ಬಂದ್ರೆ ಅವ್ರನ್ನ ಲಾಯಲ್ಟಿ ಕಸ್ಟಮರ್ ಅಂತ ಕರಿತೀವಿ. ನಿಯತ್ತಾಗಿ ನಮ್ಮ ಪ್ರಾಡಕ್ಟ್ ನ ಬಯಸ್ತಾ ಇರೋರಿಗೆ ಈ ಲಾಯಲ್ಟಿ ಕಳೆದ ತಿಂಗಳಲ್ಲಿ ಯಾರಾದ್ರೂ ಮಿಸ್ ಮಾಡ್ಕೊಂಡಿದ್ದರೆ ಈ ತಿಂಗಳಲ್ಲಿ ಅವ್ರಿಗೆ ಅವಕಾಶ ಇದೆ.
ಲಾಸ್ಟ್ 2 ಮಂತ್ಸ್ ಇಂದ ಮಾಡಿದ್ರು, ಮಧ್ಯದಲ್ಲಿ ಮಿಸ್ ಆಗಿತ್ತು. ಈ ಮಂತ್ ಅಲ್ಲಿ 25ನೇ ತಾರೀಕು ತನಕ ನೀವು ಲಾಯಲ್ಟಿಗೂ ಕೂಡ ಆಡ್ ಆಗ್ಬಹುದು. ನಿಮ್ಮ ಆ ಒಂದು ಲಾಯಲ್ಟೀಸ್ ಕಂಟಿನ್ಯೂಸ್ ಆಗುತ್ತೆ. ಅದಾದ ಮೇಲ್ಗಡೆ ನಿನ್ನೆ ಮಧ್ಯರಾತ್ರಿ ಇನ್ನೊಂದು ಅದ್ಭುತವಾದಂತಹ ಧಮಾಕ, ಎಲ್ಲರೂ ಕಾಯ್ತಿದ್ದಂತ ಬಟ್ ಯಾರು ನಿರೀಕ್ಷೆ ಮಾಡ್ತಿರುವಂತಹ ಒಂದು ಅದ್ಭುತವಾದಂತಹ ಪ್ರಮೋಷನ್ ನಿನ್ನೆ ನೈಟ್ ನಮಗೆ ಸಿಕ್ಕಿದೆ. ಅದೇ ಕಳೆದ ಲಾಕ್ಡೌನ್ ಟೈಮಲ್ಲಿ ನಮ್ಮೆಲ್ಲರ ಲೈಫ್ ಅಲ್ಲಿ ಒಂದು ಬಿಗ್ಗೆಸ್ಟ್ ರೆವಲ್ಯೂಷನ್ ಕ್ರಿಯೇಟ್ ಮಾಡಿರುವಂತ, ಸಾಕಷ್ಟು ಜನ ಹೊಸ ಅಚೀವರ್ಸ್ ಗಳನ್ನ ಕ್ರಿಯೇಟ್ ಮಾಡಿರುವಂತ ಒಂದು ಬ್ಯೂಟಿಫುಲ್ ಅಂಡ್ ಅನ್ಬಿಲೀವಬಲ್ ಆಫರ್ ಎಕ್ಸ್ಟ್ರಾ ಬಿವಿ. ಎಸ್ ಡಿಯರ್ ಫ್ರೆಂಡ್ಸ್, ಮೋದಿಕೆನಲ್ಲಿ ಪರ್ಚೇಸ್ ಮಾಡುವಂತ ಪ್ರಾಡಕ್ಟ್ ಗಳಿಗೆ ಬಿವಿ ಸಿಗುತ್ತೆ. ಅಪ್ ಟು 60-70% ತನಕ ಬಿವಿ ಸಿಗುತ್ತೆ. ಈಗ ಈ ಮಂತ್ ಅಲ್ಲಿ ಇವತ್ತಿಂದ ನೀವೇನ್ ಪರ್ಚೇಸ್ ಮಾಡ್ತಿರೋ, ಫಾರ್ ಎಕ್ಸಾಂಪಲ್ ನೀವು 50 PV ಮಾಡದಿದ್ರೆ ಕಂಪನಿ ನಿಮಗೆ ಎಕ್ಸ್ಟ್ರಾ 25 PV ಕೊಡ್ತಾ ಇದೆ. 100 PV ಮಾಡಿದ್ರೆ 50 PV ಸಿಗುತ್ತೆ. ಒಂದು ಎಂಸಿ ನಂಬರ್ ಅಲ್ಲಿ ನೀವು 100 ಎಕ್ಸ್ಟ್ರಾ PV ಅಂದ್ರೆ ಒಬ್ಬ ವ್ಯಕ್ತಿ 200 PV ಮಾಡಿದ್ರೆ ಎಕ್ಸ್ಟ್ರಾ 100 PV ಕಂಪನಿ ನಿಮಗೆ ಸಪೋರ್ಟಿವ್ ಆಗಿ ಕೊಡುತ್ತೆ. ಅದು ನಿಮ್ಮ ಟೈಟಲ್ ಅಚೀವ್ ಮಾಡೋದಕ್ಕೆ, ನಿಮ್ಮ ಲೆವೆಲ್ ಜಂಪ್ ಮಾಡ್ಕೊಳ್ಳೋದಕ್ಕೆ, ಅಂಡ್ ನಿಮ್ ಟೀಮ್ ಅಲ್ಲಿ ಇದ್ದವ್ರ ಪ್ರತಿಯೊಬ್ಬರು ಕೂಡ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಒಂದು ಅದ್ಭುತವಾದಂತಹ ಸ್ಟ್ರೆಂತ್ ಅನ್ನ ಕೊಡುತ್ತೆ. ಎಂತ ಮಿರಾಕಲ್ ಅಲ್ವಾ? ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಐದಲ್ಲ 6 ಆಫರ್ಗಳು. ಅದರ ಜೊತೆಗೆ ಈ ಮಂತ್ ಅಲ್ಲಿ ಇನ್ನೂ ಒಂದು ಸ್ಪೆಷಲ್ ಆಫರ್ ಇದೆ. ಎಲ್ಲರೂ ಚಿಪ್, ಪ್ರತಿಯೊಬ್ಬ ವ್ಯಕ್ತಿ ಮೊಬೈಲ್ ಬಳಸುವಂತ, ಸಿಸ್ಟಮ್ ಬಳಸುವಂತ, ಇವತ್ತು ಮನೆಯಲ್ಲೇ ಎಲ್ಲದೂ ನಡೀತಿದೆ. ವರ್ಕ್ ಫ್ರಮ್ ಹೋಮ್, ಮಕ್ಕಳಿಗೆ ಕ್ಲಾಸಸ್ ಇರಬಹುದು, ಮೊಬೈಲ್ ಅಲ್ಲೇನೆ ಇಡೀ ಪ್ರಪಂಚ, ಸಿಸ್ಟಮ್ ಒಂದ್ಗಳೇನೆ ನಾವು ಪ್ರಪಂಚಕ್ಕೆ ಮಾಡ್ತಾ ಇದೀವಿ, ನಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೀವಿ. ಅದರಿಂದ ಆಗುವಂತ ಅನಾಹುತನ ತಪ್ಪಿಸೋದಕ್ಕೋಸ್ಕರ ಎನ್ವಿರೋ ಗ್ಲೋಬ್ ಇರಬಹುದು, ಎನ್ವಿರೋ ಚಿಪ್, ಇದ್ರ ಮೇಲ್ಗಡೆ ನಿಮ್ಗೆ ಆಫರ್ ಇದೆ. 2 ಎನ್ವಿರೋ ಚಿಪ್ ತಗೊಂಡ್ರೆ ನಿಮಗೆ 70% ಬಿವಿ ಸಿಗುತ್ತೆ. ಹೈಯೆಸ್ಟ್ ಬಿವಿ ನಮ್ಮ ಈ ಒಂದು ಪ್ರಾಡಕ್ಟ್ ರೇಂಜ್ ಅಲ್ಲಿ ಸಿಗುವಂತದ್ದು ಇದಕ್ಕೆ. ಅದರ ಜೊತೆಗೆ ಇನ್ನೊಂದು ಕಳೆದ 8 ತಿಂಗಳಿಂದ ನಡ್ಕೊಂಡು ಬಂದಿರುವಂತ ಒಂದು ಅದ್ಭುತವಾದಂತಹ ಆಫರ್ ಈ ಮಂತ್ ಅಲ್ಲಿ ಲಾಸ್ಟ್ ಆಗ್ತಾ ಇದೆ. ಧೂಮ್ ಕ್ವಾಲಿಫಿಕೇಶನ್ ಅಂತ, ನೀವು 3 ಲಕ್ಷ PGBV ನಿನ್ನೆ ಜಾಯಿನ್ ಆದ್ರು, ಮೊನ್ನೆ ಜಾಯಿನ್ ಆದ್ರು, ಅಥವಾ ಕಳೆದ 6 ತಿಂಗಳಿಂದ PGBV ಯಾರ್ಯಾರು ಮಾಡ್ಕೊಂಡ್ ಬರ್ತಿರ್ತೀರಾ, ಅವರು 3 ಲಕ್ಷ ಕಂಪ್ಲೀಟ್ ಮಾಡ್ಕೊಂಡ್ರೆ ನಿಮಗೆ ಕಂಪನಿ ಕಡೆಯಿಂದ 50,000 ಮೌಲ್ಯದ ಕ್ಯಾಶ್ ರಿವಾರ್ಡ್ ಅಥವಾ ಬೈಕ್ ತಗೊಳ್ಳೋದಕ್ಕೆ ಕಂಪನಿ ನಿಮಗೆ ಇನ್ನೊಂದು ಸ್ಪೆಷಲ್ ಬೆನಿಫಿಟ್ ಅನ್ನ ಕೊಡ್ತಾ ಇದೆ. ಅದರ ಜೊತೆಗೆ ಅಗ್ರಿಕಲ್ಚರ್ ಆಫರ್ ಇದೆ. ಸೊ ಡಿಯರ್ ಫ್ರೆಂಡ್ಸ್, ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಐದಲ್ಲ ಆರಲ್ಲ 7 ಅದ್ಭುತಗಳನ್ನ ನಾವೇನು ಹೊರಗಡೆ ಪ್ರಪಂಚದಲ್ಲಿ ಕೇಳ್ತಾ ಇದೀವಿ. ಈ ಮಂತ್ ಎಂಡ್ ಅಲ್ಲಿ ಮೋದಿ ಕೇರ್ ನಲ್ಲೂ ಕೂಡ ಸರಿಸುಮಾರು 7 ಅದ್ಭುತವಾದಂತ ಆಫರ್ ಗಳನ್ನು ಕೊಟ್ಟಿದೀವಿ. ಈ ಮಂತ್ ಎಂಡ್ ಕ್ಲೋಸ್ ಆಗುವುದು ಫಸ್ಟ್ 23rd ಗೆ ಇಯರ್ ಎಂಡ್ ಜಾಕ್ಪಾಟ್ ಕ್ಲೋಸ್ ಆಗುತ್ತೆ. 50 PV ಯಾರೆಲ್ಲ ಮಾಡಬೇಕು, ಯಾರನ್ನ ಜಾಯಿನ್ ಮಾಡಿದಿರಾ ಬಿಫೋರ್ 23rd ಅವ್ರನ್ನ ಮಾಡಿಸಿ, ಅದಾದ್ಮೇಲೆ 25th ಲಾಯಲ್ಟಿ ಕ್ಲೋಸ್ ಆಗುತ್ತೆ. 28th ನಮ್ಮ ಹೊಸ ನ್ಯೂ ಹಳೆ ಕನ್ಸಲ್ಟೆಂಟ್ ಗಳಿಗೆ PV ಆಫರ್ ಕ್ಲೋಸಿಂಗ್ ಆಗುತ್ತೆ. 31st ಎಲ್ಲರಿಗೂ ಕ್ಲೋಸ್ ಆಗುತ್ತೆ. ಡಿಯರ್ ಫ್ರೆಂಡ್ಸ್, ಅದ್ಭುತವಾದಂತ ಆಫರ್ ಗಳ ಜೊತೆಗೆ 2021ಕ್ಕೆ ಒಂದು ಅದ್ಭುತವಾದಂತ ಫೌಂಡೇಶನ್ ನ ನಿಮ್ಮ ಭವಿಷ್ಯಕ್ಕೆ ಹಾಕೊಡೋದಕ್ಕೆ ಮೋದಿಕೆ ಸ್ಪಾನ್ಸರ್ ಕ್ಲಬ್, ಜಾಕ್ ಪಾಟ್ ಅಂಡ್ ಎಕ್ಸ್ಟ್ರಾ PV ಇದರ ಮೂಲಕ ನಮ್ಗೆ ಸಪೋರ್ಟ್ ಮಾಡ್ತಾ ಇದೆ ನಮ್ಮ ಕಂಪನಿ 100%. ನಾನು ಹೇಳ್ತಾ ಇದೀನಿ, ಇವತ್ತಿಂದ ಇನ್ನೊಂದಿಷ್ಟು ಜನ ಸ್ಟಾರ್ ಗಳು ಹುಡ್ಕೊಂತಾರೆ, ಅವ್ರ ಲೈಫ್ ನ ಚೇಂಜ್ ಮಾಡ್ಕೊಂತಾರೆ, ಮತ್ತೊಂದಿಷ್ಟು ಜನರ ಲೈಫ್ ನ ಚೇಂಜ್ ಮಾಡ್ತಾರೆ, ಅಂಡ್ ನೆಕ್ಸ್ಟ್ ಇಯರ್ ಅಲ್ಲಿ ಅವರು ಟಾಪ್ ಆಫ್ ದಿ ಟೌನ್, ಟಾಪ್ ಆಫ್ ದಿ ನೇಷನ್ ಆಗ್ತಾರೆ. ಅದು ನೀವ್ ಆಗ್ಬೇಕಾ? ಇವತ್ತಿಂದ ಆ ಕೆಲಸವನ್ನ ಸೀರಿಯಸ್ ಆಗಿ ಮಾಡಿ 10 ದಿನ ನಿಮ್ಮ ಜೀವನದ 2020ರಲ್ಲಿ ನೀವೇನೆಲ್ಲ ಮಾಡಕ್ಕಾಗಿಲ್ವೋ ಇನ್ನು ಉಳಿದಂತ 10 ದಿನದಲ್ಲಿ ಮಾಡಿ, ಅದ್ರ ಬಡ್ಡಿ ಸಮೇತ 2021ರಲ್ಲಿ ಅದರ ರಿಸಲ್ಟ್ ತಗೊಳ್ತೀರಾ. ಐ ವಿಶ್ ಯು ಆಲ್ ದ ಬೆಸ್ಟ್, ಹ್ಯಾವ್ ಎ ಗ್ರೇಟ್ ಮಂತ್ ಎಂಡ್ ಅಂಡ್ ಇಯರ್ ಎಂಡ್, ಲವ್ ಯು 2020. ಹೊರಗಡೆ ಜನ 2020 ಅಂತ ಭಯ ಪಡ್ತಾರೆ, ಬಟ್ ನಿಮ್ ಜೀವನದ ಬಂದಿರೋ ಭವಿಷ್ಯಕ್ಕೆ ಮುನ್ನಾದಿ ಇದೇ 2020 ಆಗ್ತಾ ಇದೆ. ಐ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. Love you Samir Modi sir and Modi ke. All the best champions.